ಇಷ್ಟೆಲ್ಲ ನಡುವೆ ಬಿಜೆಪಿ ಹೈಕಮಾಂಡ್ ಮೊದಲ ಪಟ್ಟಿಯಲ್ಲಿ ನೂರ ತೊಂಬತ್ತೈದು ಹೆಸರನ್ನು ಘೋಷಣೆ ಮಾಡ್ತು ಬಟ್ ಕರ್ನಾಟಕದ ಇಪ್ಪತ್ತೆಂಟರಲ್ಲಿ ಒಂದು ಹೆಸರನ್ನು ಕೂಡ ಹೇಡಿರಲಿಲ್ಲ ಈಗ ಕೆಲವೇ ಗಂಟೆಗಳಲ್ಲಿ ಬಿಜೆಪಿ ಪಟ್ಟಿ ರಿಲೀಸ್ ಆಗುತ್ತೆ ಅದರಲ್ಲಿ ಜೆಡಿಎಸ್ ಜೊತೆ ಮೈತ್ರಿ ಆಗಿದ್ದಾರೆ ಮಂಡ್ಯಗೆ ಟಿಕೆಟ್ ಯಾರಿಗೆ ಸ್ವಾಭಿಮಾನಿ ಸಂಸದೆ ಸುಮಲತಾ ನನಗೆ ಟಿಕೆಟ್ ಪಿಯಿಂದ ಅಂತ ಅವರು ಜೋಶಲ್ಲಿ ಡಿ ಎಸ್ನವ್ರು ನೆವರ್ ಎವರ್ ಚಾನ್ಸ್ ಇಲ್ಲ ಇದು ಮಂಡ್ಯ ನಮ್ಮ ಕೋಟೆ ನಮ್ಗೆ ಟಿಕೆಟ್ ಅಂತಿದ್ದಾರೆ ಅದೇ ಕೋಟೆ ತನಕ ನಾನು ಒಡೆದು ಮೊನ್ನೆ ಗೆದ್ದಿದ್ದು ಎಲೆಕ್ಷನಲ್ಲಿ ಹಾಗಾಗಿ ಕಾಂಗ್ರೆಸ್ ಜೆ ಡಿ ಎಸ್ ಭದ್ರಕೋಟೆ ಅನ್ನೋದೆಲ್ಲ ಸುಳ್ಳು ನಮ್ಮ ಕೋಟೆ ನನಗೆ ಟಿಕೆಟ್ ಬೇಕು ಅನ್ನೋದು ಸುಮಲತಾ ಅವ್ರ ಮಾತು ಬಟ್ ಜೆಡಿಎಸ್ ಎರಡು ಟಿಕೆಟ್ ಅನ್ನ ಪಡಿತಾ ಇದೆ ಮಂಡ್ಯ ಮತ್ತೆ ಹಾಸನ ಅನ್ನೋ ಚರ್ಚೆ ಜೆಡಿಎಸ್ ವಲಯದಲ್ಲಿದೆ ಜೆಡಿಎಸ್ ಇಂದ ಕುಮಾರಸ್ವಾಮಿ ನಿಖಿಲ್ ಈಗೆಲ್ಲ ಚರ್ಚೆಗಳಿತ್ತು ಈಗ ಎಲ್ಲ ರೂಲ್ಡ್ ಔಟ್ ಕುಮಾರಸ್ವಾಮಿ ಲೋಕಸಭೆ ಸ್ಪರ್ಧೆ ಮಾಡೋದಿಲ್ಲ ನಿಖಿಲ್ ಹೆಸರು ಪ್ರಬಲವಾಗಿದೆ ನಿಖಿಲ್ ಬಂದ್ರೆ ಬರಲಿ ಅಂತ ಬರ್ದೇ ಇದ್ರೆ ನೀವು ಉಳಿದೋರ್ಲ ಪುಟರಾಜು ಆದ್ರೆ ಓಕೆ ಇನ್ನೇನ್ ಮಾಡೋದು ನಿಂತಿದ್ದಾರೆ ಯಾಕಂದರೆ ಕಾಂಗ್ರೆಸ್ ಇಂದ ಈಗಾಗಲೇ ಸ್ಟಾರ್ ಚಂದ್ರು ವೆಂಕಟರಮಣಗೌಡ ಅಭ್ಯರ್ಥಿಯನ್ನ ಘೋಷಣೆ ಮಾಡಾಗಿದೆ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣಗೌಡ ಸ್ಟಾರ್ ಚಂದ್ರು ಈಗ ಮೈತ್ರಿಯಿಂದ ಸುಮಲತಾ ನನಗೆ ಅಂತ ಅವರು ಪಟ್ಟು ಹಿಡಿದ್ರೆ ಜೆ ಡಿ ಎಸ್ ಅವ್ರು ನಮಗೆ ಅಂತ ಅದು ಪುಟ್ಟರಾಜು ಅಧಿಕೃತವಾಗಿ ಜೆ ಡಿ ಎಸ್ ಮೈತ್ರಿ ಅಂದ್ರೆ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಆಗ್ತೀನಿ ಅಂತ ಆ ಕಾರದಲ್ಲಿ ಓಡಾಡ್ತಿದ್ದಾರೆ ಬಟ್ ಅದು ಕೂಡ ಇನ್ನು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗುತ್ತೆ ಸುಮಲತಾ ಅವ್ರಿಗೆ ಆ ವಿಶ್ವಾಸಕ್ಕೆ ಕಾರಣ ಏನು ಇಷ್ಟೊಂದು ವಿಶ್ವಾಸ ನನಗೆ ಟಿಕೆಟ್ ಸಿಗುತ್ತೋ ಅನ್ನೋ ಗ್ಯಾರಂಟಿ ಹೆಂಗೆ ಅನ್ನೋ ಚರ್ಚೆ ಇದೆ ಸೊ ಸುಮಲತಾ ಅವರು ಯಾರೇ ಆಗಲಿ ಒಬ್ಬರಾದ್ರು ಈಗ ಪ್ರತಾಪ್ ಸಿಂಹನೇ ಮೈಸೂರಲ್ಲಿ ಟಿಕೆಟ್ ಸಿಗಲ್ಲ ಅಂತ ಈಗಾಗಲೇ ಕಣ್ಣೀರಾಗ್ತಿದ್ದಾರೆ ಅಯ್ಯೋ ಸಿಕ್ತಿಲ್ಲ ಅಂತ ನಳಿನ್ ಕುಮಾರ್ ಕಟೀಲ್ ನಾನು ಕೊಟ್ಟಿಲ್ಲ ಅನ್ನೋ ಕಾರ್ಯಕರ್ತರು ಕೊಡ್ಲಿ ಅಂತ ಹೇಳ್ತಿದ್ದಾರೆ ಕುಮಾರ್ ಅವರು ಒಚ್ಗೆದ್ದಿದ್ದಾರೆ ಅಲ್ಲಿ ಶೋಭಾ ಅಕ್ಕ ಮಿಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಈ ಗ್ಯಾಪ್ ಅಲ್ಲಿ ಸುಮಲತಾ ಅವರು ನನಗೂ ಸಿಗುತ್ತೆ ಅಂತಿದ್ದಾರೆ ಜೆಡಿಎಸ್ ಅವರು ನನಗೂ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಹೀಗಾಗಿ ಮಂಡ್ಯ ರಣರೋಚಕ ಏನಾಗುತ್ತೆ ಅಂತ ಎಲ್ಲರೂ ಕೂಡ ಕಾತ್ರದಿಂದ ಕಾಯ್ತಿದ್ದಾರೆ ಬಿಕಾಸ್ ಆಫ್ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅಂತ ಸುಮಲತಾ ಅವ್ರ ಪರವಾಗಿ ಅವರ ಬೆಂಬಲಿಗ ಪಡೆ ಆ ಸಂಬಂಧಪಟ್ಟವ್ರ ಸಿಗುತ್ತೆ ಅಂತಿದ್ದಾರೆ ಆದ್ರೆ ಬಹುತೇಕ ಟ್ರೆಂಡ್ ಬಲವು ಜೆ ಡಿ ಎಸ್ನ ನ ಗ್ರೌಂಡ್ ಅಲ್ಲಿ ಮಾಜಿ ಶಾಸಕರು ವೋಟರ್ಸ್ ಜಾಸ್ತಿ ಇದ್ದಾರೆ ಅಂತ ಆ ಜಾಸ್ತಿ ಇರೋ ಜೆ ಡಿ ಎಸ್ನೇ ನಾನು ಸೋಲ್ಸಿಲ್ವೇ ಅನ್ನೋದು ಸುಮಲತಾ ಅವ್ರ ಮಾತು ಬಟ್ ಅವತ್ತಿನ ಸನ್ನಿವೇಶ ಬೇರೆ ಇವತ್ತಿನ ಸನ್ನಿವೇಶ ಬೇರೆ ಸುಮಲತಾ ಅವರ ಆ ಒಂದು ವಿಶ್ವಾಸ ಜೆ ಡಿ ಎಸ್ನವರ ನಂಬಿಕೆ ಎಲ್ಲದಕ್ಕೂ ಉತ್ತರ ಕೆಲವೇ ಗಂಟೆಗಳಲ್ಲಿ ಸಿಗುತ್ತೆ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ನಡುವಿನ ತೀವ್ರ ಹಣಹಣಿ ಸುಮಲತಾ ಅವ್ರ ನಿಲುವು ಒಲವು ವಾಟ್ ನೈಕ್ಸ್ ಟಿಕೆಟ್ ಯಾರಿಗೆ ಅನ್ನೋದ್ರ ಮೇಲೆ ಮಂಡ್ಯ ಕಡೆ ನಿರ್ಧಾರ ಆಗುತ್ತೆ ಮಂಡ್ಯ ಮೈತ್ರಿ ಎಲ್ಲವೂ ಗೊಂದಲ ಇನ್ನೊಂದಷ್ಟು ಜನ ನ್ಯೂಟ್ರಲ್ ಕಾರ್ಯಕರ್ತರಿದ್ದಾರೆ ಮಂಡ್ಯ ಕ್ಷೇತ್ರ ಬಿಜೆಪಿ ಜೆ ಬಿಜೆಪಿ ಓಟ್ ಆಗ್ತೀವಿ ಇಲ್ಲ ಜೆ ಡಿ ಎಸ್ ಪಿ ಬಿಜೆಪಿಯವ್ರು ಓಟ್ ಅನ್ನೋ ನಂಬಿಕೆಯಲ್ಲಿ ಮಂಡ್ಯ ಮೈತ್ರಿ ನಡೀತಿದೆ ನಾಯಕರ ನಡುವೆ ಮುಖಮನಸ್ಸು ಒದ್ದಾಟಗಳು ತಿವಿದಾಟಗಳೆಲ್ಲ ಇದೆ ಬಟ್ ಕಾರ್ಯಕರ್ತರು ಬಿಜೆಪಿಯವರು ಜೆ ಡಿ ಎಸ್ ಕೋಟ್ ಹಾಕೋಣ ಜೆ ಡಿ ಎಸ್ ಅವರು ಬಿಜೆಪಿಗೆ ಆದರೂ ಓಟ್ ಹಾಕೋಣ ಅನ್ನೋ ಮನಸ್ಥಿತಿನಲ್ಲಿ ಕಾರ್ಯಕರ್ತರಿದ್ದಾರೆ ಯಾಕೆಂದ್ರೆ ಇದು ಲೋಕಸಭೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅನ್ನೋದು ಆ ಮೈತ್ರಿ ಕಾರ್ಯಕರ್ತರ ಲೆಕ್ಕಾಚಾರ ಬಟ್ ನಾಯಕರು ಏನು ಮಾಡ್ತಾರೆ ನೋಡಬೇಕು ಸುಮಲತಾ ಅವ್ರ ಟಿಕೆಟ್ ಆದರೆ ಪುಟ್ಟರಾಜು ಅವ್ರಿಗಾದರೆ ಏನು ಲೆಕ್ಕಾಚಾರ ಅಂತ ಇನ್ನು ಕೆಲವೇ ಗಂಟೆಗಳಲ್ಲಿ ಬಾಕಿ ಸೊ ಹಾಗಾಗಿ ಇದೊಂಥರ ಫಲಿತಾಂಶ ಏನು ಅನ್ನೋ ಥರ ಕುತೂಹಲ ಟಿಕೆಟ್ ಯಾರಿಗೆ ಅನ್ನೋದು ಸುಮಲತಾ ಅವರು ಅವರೂ ವಿಶ್ವಾಸದಲ್ಲಿದ್ದಾರೆ ಜೆ ಡಿ ಎಸ್ನವರು ವಿಶ್ವಾಸದಲ್ಲಿದ್ದಾರೆ ಯಾರ್ದೂ ವಿಶ್ವಾಸ ಕುಗ್ಗಿಲ್ಲ ನಮಗಾಗಲ್ಲ ಅಂತ ಹಾಗಾಗಿ ನಿಮ್ಮ ಪ್ರಕಾರ ಯಾರಿಗಾಗತ್ತೆ ಮೈತ್ರಿ ಅಭ್ಯರ್ಥಿ ಯಾರಾಗಬೇಕು ಸುಮಲತಾ ಆಗಬೇಕಾ ಇಲ್ಲ ಆಗಬೇಕಾ ಇಲ್ಲ ಹೀಗೆ ಜೆ ಆಗ್ಬೇಕಲ್ಲ ಆಗಬೇಕು ಮಂಡ್ಯ ಮೈತ್ರಿ ಟಿಕೆಟ್ ಆಮೇಲೆ ಚುನಾವಣೆ ಗೆಲ್ಲೋದು ಯಾರೋ ಕಾಂಗ್ರೆಸ್ ಅವರ ಮೈತ್ರಿ ಅವರ ತಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ